ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗೆ ಕವಯತ್ರಿ ಡಾಕ್ಟರ್ ಫ್ಲೇವಿಯಾ ಕ್ಯಾಸ್ಟೆಲಿನಾ ಇವರಿದ್ದಾರೆ. ಇವರು ನಿರಾಮಯ ಬಂಟಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ, ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ, ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಕಿರು ಪರಿಚಯ ಮಾಡಿಕೊಡಿ, ಅಂದರೆ ನಿಮ್ಮ ಹುಟ್ಟೂರು, ಕಲಿತಿರುವಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ಸರಿ, ನಾನು ಫ್ಲೇವಿಯಾ ಕ್ಯಾಸ್ಲಿನೋ ಅಂತ. ನನ್ನ ಹುಟ್ಟೂರು ಶಂಕರ್ಪುರ. ನನ್ನ ಅಪ್ಪ ದಿವಂಗತ ಗ್ರೆಗೋರಿ ಕ್ಯಾಸ್ಲಿನು, ಅಮ್ಮ ಶ್ರೀಮತಿ ಸೆವ್ರಿನ್ ಕ್ಯಾಸ್ಲಿನು. ನಾನು ಅವರ 7 ಮಕ್ಕಳಲ್ಲಿ ಮಧ್ಯದವಳು. ನನ್ನ ಎಜುಕೇಷನ್ ಅಥವಾ ನನ್ನ ಶಾಲೆ ಶಂಕರ್ಪುರ ಸೈಂಟ್ ಜೋನ್ಸ್ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ. ಆಮೇಲೆ ಸೈಂಟ್ ಮೇರಿಸ್ ಶಿರ್ವದಲ್ಲಿ ನನ್ನ PUC ವಿದ್ಯಾಭ್ಯಾಸ. ಆಮೇಲೆ ಅಲ್ಲಿ ನಾನು ಆರ್ಟ್ಸನ್ನು ತಗೊಂಡಿದ್ದೆ. ಆಮೇಲೆ ನಾನು ಎಜುಕೇಷನ್ ಅನ್ನೋದು ಮುಂದುವರೆದದ್ದು ಮಣಿಪಾಲದಲ್ಲಿ. ಅಲ್ಲಿಂದ ಡಿಪ್ಲೊಮಾ ಇನ್ ನರ್ಸಿಂಗಿಂದ ಡಾಕ್ಟ್ರೇಟ್ವರೆಗೆ ಸಹ ನಾನು ಕಲಿತದ್ದು ಮಣಿಪಾಲ ಕಾಲೇಜ್ ಆಫ್ ನರ್ಸಿಂಗಲ್ಲಿ. ಅದರ ಮಧ್ಯದಲ್ಲಿ ನಾನು ಸೋಷಿಯೋಲಜಿಯಲ್ಲಿ MA ಮಾಡಿದೆ. ಆಮೇಲೆ ಆ ಹೊತ್ತಲ್ಲಿ ನನ್ನದು ಮದುವೆ ಶ್ರೀ ದಿವಂಗತ ಆಲ್ಬನ್ ರೋಡ್ರಿಗಸ್ ಒಂದಿಗೆ ಆಯಿತು. ಅವರಿಗೆ 2, ನಮಗಿಬ್ಬರಿಗೂ 2 ಮಕ್ಕಳು. ಆಮೇಲೆ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಬಂದು ಅವರೊಂದು 2005 ತೀರು ಹೋದರು. ಅಷ್ಟರಲ್ಲಿ ನಾನು 2003 ನನ್ನದು ವಿದ್ಯಾಭ್ಯಾಸ, ನಾನು ಡಿಪ್ಲೊಮಾ ಮಾಡಿದ್ದೆ, ನನ್ನ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿದೆ. ಅವರಿಗೊಂದು ಆಸೆ ಇತ್ತು, ನಾನು ನಮಗೆ ಆಗ ನೈಟ್ ಶಿಫ್ಟ್ ಎಲ್ಲ ಇರ್ತಿತ್ತು, ಸೊ ನೈಟ್ ಶಿಫ್ಟ್ ಇರಬಾರ್ದು, ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ ಅಂತೇಳಿ ಅವರಂದರು. ನೀನು ಹೇಗಾದರೂ ಮಾಡಿ ನೈಟ್ ಶಿಫ್ಟ್ಗಳಿಂದ ಹೊರಗೆ ಬರಬೇಕು ಅಂತ, ಮಕ್ಕಳನ್ನು ನೋಡಬೇಕು ನಮ್ಮದು ಅಂತ. ಅಂದರೆ ಅವರ ಕಾಯಿಲೆ ಅವರಿಗೆ ಗೊತ್ತಿತ್ತು, ಇಲ್ಲಿವರೆಗೆ ಕರೆದೊಯ್ತದೆ ಅಂತ. ಸೊ ಹಾಗೇನಾಯ್ತಂದರೆ ನಾನು ನನ್ನ ಸಣ್ಣ ಮಗಳು 1.5 ಇರುವಾಗ, ದೊಡ್ಡ ಮಗಳಿಗೆ 4.5 ಇರುವಾಗ ನಾನು BSc ಮಾಡಿದೆ. ಆಮೇಲೆ ಅಲ್ಲೇ ಮಣಿಪಾಲದಲ್ಲೇ MSc ಮಾಡಿದೆ. BSc 1 ಕಲಿತಾಗುವಾಗ ನನ್ನ ಎಕ್ಸಾಮ್ ಮೊದಲೇ ನನ್ನ ಹಸ್ಬೆಂಡ್ ತೀರಿ ಹೋದರು, ಗಂಡ ತೀರಿ ಹೋದರು. ಆಮೇಲೆ ಏನಾಯ್ತಂದರೆ ನನಗೆ ಅದೊಂದು ಕಲೀಲೇಬೇಕಂತ ಹುಮ್ಮಸ್ಸು, ಏನಾದರೂ ಕಷ್ಟ ಬರಲಿ ಕಲಿಬೇಕು ಅಂತ. ಹಾಗೆ ನಾನೇನು ಮಾಡಿದೆ, ಅವರದ್ದು ಇದಾದರೂ ಕೂಡ ತೀರಿ ಹೋದರೂ ಕೂಡ ಒಂದು ಎಂಟ್ರೆನ್ಸ್ ಕೊಟ್ಟೆ. BSc ಮುಗಿದ ಕೂಡಲೇ MSc ಎಂಟ್ರೆನ್ಸ್ ಕೊಟ್ಟೆ. ನಮ್ಮ ಕಾಲೇಜಲ್ಲಿ ನಾನು 3rd ರ್ಯಾಂಕ್ ಬಂತು. ಸೊ ನನಗೆ ಹಾಗೆ ಆಗಬೇಕಾದ್ರೆ ಅನಿಸಿತ್ತು, ಮೇ ಬಿ ನನ್ನ ಬದುಕಲ್ಲಿ ವಿದ್ಯಾಭ್ಯಾಸ ಬರೆದಿದೆ ಏನೋ. ಹಾಗಂತ ನಾನೇನು ಮಾಡಿದೆ, MSc ಕಷ್ಟ ಆದರೂ ಪರವಾಗಿಲ್ಲ ಅಂತ MSc ಜಾಯ್ನ್ ಆದೆ. ಸೊ MSc ಮೆಡಿಕಲ್ ಸರ್ಜಿಕಲ್ ನರ್ಸಿಂಗಲ್ಲಿ ಮಾಡಿದೆ. ಆಮೇಲೆ ಕೂಡಲೇ MSc ಆದ ಕೂಡಲೇ ನನಗೆ ಇಲ್ಲೇ ಮಣಿಪಾಲದಲ್ಲಿ ಕೆಲಸ ಸಿಕ್ಕಿತ್ತು. ಇಂಟರ್ವ್ಯೂವಲ್ಲಿ ಇಲ್ಲೇ ನನಗೆ ಸೆಲೆಕ್ಷನ್ ಆಗಿ ನಾನು ಇಲ್ಲೇ ಲೆಕ್ಚರರ್ ಆಗಿ ಜಾಯ್ನ್ ಆದೆ. 3 ಮೇಲೆ ಹೀಗೆ ಆಗ್ತಾ 3 ಆಯಿತು, ಮಕ್ಕಳು ದೊಡ್ಡ ಆದರು. ಅಷ್ಟರಲ್ಲಿ ನನಗೆ ಊರಿಂದ ಪ್ರಪೋಸಲ್ ಬಂತು. ಸೊ ಹಾಗೆ ನನ್ನ ಅಮ್ಮ ಮತ್ತು ಹಿರಿಯರಿಂದ ಪ್ರೋತ್ಸಾಹ ಏನಂದರೆ, ಮಕ್ಕಳು ಸಣ್ಣ ಸಣ್ಣವರು, ನಿನಗೂ ಪ್ರಾಯ ಆಗಿಲ್ಲ, ಪ್ರಪೋಸಲ್ ಇರುವಾಗ ಮದುವೆ ಆಗುವಂತ. ಸೊ ಹಾಗೆ ಒಂದು 2nd ಮದುವೆ ಕೂಡ ಆಯಿತು. ಹಾಗೆ ನಾವು ಹ್ಯಾಪಿ ಫ್ಯಾಮಿಲಿಯಾಗಿ ಇದ್ದೇವೆ. ಇದು ನನ್ನ ಸಣ್ಣ ಪರಿಚಯ. ಅನೇಕ ಕಷ್ಟಗಳ ನಡುವೆ ಸಹ ವಿದ್ಯೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಇಷ್ಟು ಎತ್ತರದ ಸ್ಥಾನಕ್ಕೆ ನೀವು ಏರಿದ್ದೀರಿ, ಖಂಡಿತವಾಗಿ ನಿಮಗೆ ಅಭಿನಂದಿಸಲೇಬೇಕು. ಇದು ದೊಡ್ಡ ಸಾಧನೆ ನಿಮ್ಮದು, ಮಹಿಳೆಯರಿಗೆ ಒಂದು ಸ್ಫೂರ್ತಿ ಅಂತ ಹೇಳಬೇಕು. ಯಾಕಂದರೆ ಇಷ್ಟು ಸುಲಭ ಅಲ್ಲ, ನೀವು ಸುಲಭವಾಗಿ ಹೇಳ್ಕೊಂಡು ಹೋದ್ರಿ, ಆ ಹತ್ತಿದ ಘಟ್ಟಗಳು ಅಷ್ಟೇ ಕಷ್ಟ ಅಂತ ಹೇಳ್ಬೋದು. ಇದರ ನಡುವೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಗುರುತಿಸಲ್ಪಟ್ಟಿದ್ದೀರಿ, ಈ ಆಸಕ್ತಿ ಎಂದಿನಿಂದ? ಸಾಹಿತ್ಯದಲ್ಲಿ ಆಸಕ್ತಿ ಅಂದರೆ, ನಾವು ಸಣ್ಣ ಇರುವಾಗಲೇ ಮಲ್ಲಿಗೆ ಕೊಯ್ತಿದ್ದೆವು. ಶಂಕರ್ಪುರದಲ್ಲಿ ಮಲ್ಲಿಗೆ ಇದೆ. ನಮ್ಮ ಏನು ಹೇಳ್ತಾರೆ, ನಮಗೆ ಹೊಟ್ಟೆಗೆ ಬರಬೇಕಾದ್ರೆ ನಾವು ಮಲ್ಲಿಗೆದು ಕೆಲಸ ಮಾಡಬೇಕು. ಸೊ ನನ್ನ ಅಮ್ಮ ಅಪ್ಪನಿಗೆ ವ್ಯವಸಾಯ ಮತ್ತು ಮಲ್ಲಿಗೆ. ಸೊ ನಾವು ಮಲ್ಲಿಗೆ ಕೊಯ್ಯುವ ಮೊದಲು ಆ ಗಿಡಗಳಿಗೆ ನೀರು ಹನಿಸಬೇಕು. ಸೊ ನೀರು ಹನಿಸಿ ಆದಮೇಲೆ ನಾವು ಸ್ವಲ್ಪ ಬೆಳಿಗ್ಗೆ ಬೇಗ 6 ಹೊತ್ತಿಗೆ, ಅಂದರೆ ಸೂರ್ಯ ಮೇಲೆ ಇರುವ ಸಮಯ, ಆಗ ಮೋಡಗಳಲ್ಲಿ ಆಕೃತಿಗಳು ಮೂಡ್ತಿದ್ವು. ಆಕೃತಿಗಳು ಮೂಡಣದಲ್ಲಿ ಸೂರ್ಯ ಉದಯಿಸುವಾಗ ಈ ಪಡುವಣದೊತ್ತಿಗೆಲ್ಲ
ಅದರದ್ದು ರಿಫ್ಲೆಕ್ಷನ್ ಇತ್ತು. ಸೊ ಹಾಗೆ ನಾವು ಕುದುರೆ ಅದು ಇದಂತೇಳಿ ಏನೇನೋ ಕಾಣೋದು ಮತ್ತೆ ಅದನ್ನು ಬರೆಯೋದು. ಆಗ ಅದು ಸಾಹಿತ್ಯ ಅಂತ ಗೊತ್ತಿರಲಿಲ್ಲ. ನಾನು ಏನು ಅನಿಸ್ತಿದ್ದೆ ಅಂದರೆ ನಾನಿದನ್ನು ಎಲ್ಲಿಯಾದರೂ ಬರೆಯೋದು ಪಬ್ಲಿಷ್ ಮಾಡಿದ್ರೆ ಯಾರಿಗಾದರೂ ಹೇಳಿದರೆ ನೆಗಡ್ಲಿಕ್ಕಿದ್ದಾರೆ ಎಲ್ಲರೂ ಅದನ್ನು ನೋಡಿ ಆಗಿರ್ಬೋದು ಅಂತ. ಹಾಗೆ ನನ್ನ ಫಸ್ಟ್ ಕವನ ಅಥವಾ ಕವಿತೆಯೋ ಅಥವಾ ಬರಹ ಗೊತ್ತಿಲ್ಲ, ಅದು ಇಂಟ್ರಾಕ್ಟ್ ಕ್ಲಬ್ಬಿದು ನೋಟಿಸ್ ಬೋರ್ಡಲ್ಲಿ ಬಿತ್ತಿತ್ತು ಅಂತೇಳಿ ನನ್ನ ಕ್ಲಾಸ್ಮೇಟ್ ಸಹಪಾಠಿ ಒಬ್ಳು ಹೇಳ್ತೀನಿ. ಎಷ್ಟನೇ ಕ್ಲಾಸಲ್ಲಿ? 8ನೇ ತರಗತಿ. ಆಗ ತುಂಬ ಉತ್ಸಾಹ ಅಲ್ಲ ನಮಗೆ, ಡ್ಯಾನ್ಸ್ ಮಾಡಬೇಕು, ಡ್ರಾಮಾ ಎಲ್ಲದು ಬೇಕು, ಓಡಬೇಕು, ಸ್ಪೋರ್ಟ್ಸ್ ವುಮೆನ್ ಕೂಡ ನಾನು. ಸೊ ಎಲ್ಲ ಸಹ ಬೇಕು. ಹಾಗೆ ಎಲ್ಲ ಮಾಡುವ ಹೊತ್ತಿಗೆ ಅದು ಅಲ್ಲಲ್ಲೇ ಇತ್ತು. ಆದರೆ 1995 ನಾನು ಕನ್ನಡ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಏನೋ ಇತ್ತು, ನನಗೆ ಅದು ಸರಿ ನೆನಪಿಲ್ಲ, ಸರ್ಟಿಫಿಕೇಟ್ ಇದೆ ಅದರಲ್ಲಿ ನನಗೆ ಒಂದು ಕನ್ಸೊಲೇಷನ್ ಪ್ರೈಸ್ ಸಿಕ್ಕಿತ್ತು. ಮಾತ್ರ ಅಲ್ಲ, ಅವರು ನಿಮ್ಮ ಕವಿತೆಗಳು ಚೆನ್ನಾಗಿವೆ, ನೀವು ಕವಿತೆಗಳನ್ನು ಕೊಟ್ಟರೆ ನಾವು ಒಂದು ಕವನ ಸಂಕಲನ ಮಾಡ್ತೇವೆ ಅಂತ ಪ್ರಪೋಸಲ್ ಮಾಡಿದರು. ಆದರೆ ನನಗೆ ಆಗ ಫೋನ್ಗಳಿಲ್ಲ, ಹೋಗಿ ಪೋಸ್ಟ್ ಮಾಡಬೇಕು ಅಷ್ಟು ನನ್ನ ಹತ್ರ, ಅಲ್ಲಿ ಹೋಗಿ ಮಾಡುವಷ್ಟು ಸಮಯ ನನಗಿಲ್ಲ. ಸೊ ಹಾಗೆ ಅದು ಉಳಿದೋಯಿತು. ಆಮೇಲೆ 1996 ಮದುವೆ ಆಯಿತು, 97 ಮಗು. ಹೀಗೆ ಆಗ್ತಾ ಆಗ್ತಾ 2003 ತನಕ ನನಗೆ ಬರವಣಿಗೆ ಮರ್ತೆ ಹೋಯಿತು. ಆ ಮಧ್ಯೆ ನಾನು ಬರೆದದ್ದು ನನ್ನ ನೋಟ್ಸ್. ಆದರೆ 2005 ನಂತರ ನನ್ನ ನೋಟ್ಸ್ ನೋಡಿದರೆ ಪ್ರತಿ ನೋಟ್ಸಲ್ಲಿ ಇಂಗ್ಲೀಷ್ ನೋಟ್ಸಲ್ಲಿ ಒಂದು ಕಡೆ ಕನ್ನಡ ಅಥವಾ ಕೊಂಕಣಿ ಕವನ ಖಂಡಿತ. ಅದು ಕವನ ಅಂತ ಗೊತ್ತಿಲ್ಲ ನನಗೆ, ಬರೀತಿದ್ದೆ. ಆಮೇಲೆ ಏನು ಮಾಡಿದೆ, ಒಂದು ಸರ್ತಿ ನನ್ನ ಕಸಿನಿಗೆ ಕೇಳಿದೆ, ಅದು ರೀಸೆಂಟ್ಲಿ, ಹೀಗೆ ಹೀಗೆ ಉಂಟು ನೋಡ್ತಿ ಅಂತ. ಅದು ನೋಡಿ ಅವನು ಹೇಳಿದ, ನೀವು ಹುಟ್ಟು ಬರಹಗಾರ್ತಿ ಮಾರಾಯ್ತಿ ಅಂತ. ಸೊ ಅದರ ಮೇಲೆ ನಾನು ಆ್ಯಕ್ಚುಲಿ ಪಬ್ಲಿಷ್ ಮಾಡಲಿಕ್ಕೆ ಕಲಿತದ್ದು ಅದರ ಮೇಲೆ. 2003 ನಂತರ ಐದಕ್ಕೆ ತೀರಿ ಹೋದದ, ಅಷ್ಟರವರೆಗೆ ಪುಸ್ತಕ ಮಕ್ಕಳ ಮನೆ ಅದೇ, ಅದರ ಮೇಲೆ ನಾನು ನೋಡಿದೆ ಒಂದೊಂದೇ. ಸೊ ಆಗ ನನಗೆ ಆ ಭಾವರಸಗಳು ಆ ಸಿಚುವೇಶನ್ಗೆ ತಕ್ಕಂತೆ ನಂಗೆ ಅದು ಗೊತ್ತೇ ಇಲ್ಲ. ನಾನೊಬ್ಬ ಸಾಹಿತಿ, ಅದರ ಮೇಲೆ ಗೊತ್ತಾಯ್ತು, ಗೊತ್ತಾದ್ಮೇಲೆ ಬಿಡ್ಲಿಲ್ಲ. ಅದಕ್ಕೆ ಮೊದಲ ಪ್ರೇರಣೆ ಯಾರಾದ್ರು? ಮೊದಲ ಪ್ರೇರಣೆ ಖಂಡಿತ ನನ್ನ ಪ್ರಥಮ ಗಂಡ. ನಾನಂದರೆ ಬರೆದದ್ದು ಕಲ್ಪನಾ ಅಂದರೆ ಆ ಕಷ್ಟ ಬರುವಾಗ, ಅದೊಂದು ಮನೆ ನನಗೆ ಈಗ ಸೆಣಸುವಾಗ ಕಣ್ಣೀರು ಬರೆದ ಅಂದರೆ ಆ ಕಷ್ಟ ಬರುವಾಗ ಒಂದು ಕಲ್ಪನೆಯಲ್ಲಿ ನನ್ನ ರಾಜ ಅವರೇ. ಹಾಗೆ ಬಂದ ಮೂಡಿದ ಕವಿತೆಗಳು ಮತ್ತು ಚೆನ್ನಾಗಿ ಎಲ್ಲ ಭಾವಗಳನ್ನು ಒಂದಿಗೆ ಕೊಂಡೊಯ್ದವು. ಹಾಗೆ ಹಾಗೆ ಆಮೇಲೆ ಅದು ಹೇಗೆ ಬರೀಬೇಕು ಏನು ಅನ್ನುವಂಥ ಗಲಿಬಿಲಿ ಏನಾದರೂ ಇತ್ತ? ಯಾಕಂದರೆ ಅದು ನಿಮ್ಮಷ್ಟಿಗೆ ಬರಿತಿದ್ರಿ, ಇಡ್ತಾ ಇದ್ರಿ ಕವಿತನೋ ಕವನನೋ ಚುಟುಕು ಏನಂತ ನಿಮಗೆ ಗೊತ್ತಿರಲಿಲ್ಲ. ನಂತರ ಅದು ಹೇಗೆ ಅದಕ್ಕೆ ಒಂದು ರೂಪ ಚಿತ್ರಣ ಅಂತ ಹೇಳಿ ಬಂದಿರುವಂಥದ್ದು? ಇದು ನನ್ನ ಕವಿತೆಗಳು ಗದ್ಯ ರೂಪದ ಕವಿತೆಗಳಾಗಿದ್ದವು, ರಸ ಬರ್ತಿರಲಿಲ್ಲ ಆದರೆ ಕಂಟೆಂಟ್ ಇತ್ತು. ಆಗ ನನ್ನ ಮೆಲ್ವಿನ್ ರಾಜೇಶ್ ಕ್ಯಾಸ್ಲಿನು, ಡಾಕ್ಟರ್ ಮೆಲ್ವಿನ್ ರಾಜೇಶ್ ಕ್ಯಾಸ್ಲಿನು ನನ್ನ ಕಸಿನ್ ಮಾಮನ ಮಗ, ನಾನು ಎಲ್ಲ ಒಟ್ಟು ಮಾಡಿದ ಕವಿತೆಗಳನ್ನು ಅವರ ಹತ್ರ ತೋರಿಸಿದೆ. ಅದಕ್ಕೆ ಅವನು ಇಷ್ಟೇ ಹೇಳಿದ, ಅಕ್ಕ ಚೆನ್ನಾಗಿ ಬರೆದಿದ್ದೆ, ಎಲ್ಲ ಉಂಟು, ಅದಕ್ಕೆ ಸ್ವಲ್ಪ ಸರಿ ಮಾಡ್ತೇನೆ ನಾನು ಅಂತ. ಹಾಗೆ ಅಲ್ಲಿ ನನಗೆ ಈ ಎಲ್ಲ ನಾನು ಮತ್ತೆಲ್ಲ ವಿಧಗಳನ್ನು ಓದಲಿಕ್ಕೆ ಕಲಿತೆ, ಮತ್ತು ಬೇರೆಯವರ ಪುಸ್ತಕಗಳನ್ನು ಓದಲಿಕ್ಕೆ ತುಂಬ ಓದಿದೆ. ತುಂಬ ಓದುವಾಗ ನನಗೆ ಸಮಯ ಇಲ್ಲದಿದ್ದರೂ ಒಂದು ಗಳಿಗೆ ಅಲ್ಲಿ ಪುಸ್ತಕ ಇಡೋದು ನನ್ನ ಕೆಲಸ ಮಾಡ್ತಾ ಓದೋದು ಹಾಗೆ ಎಂದು. ಅದರಲ್ಲಿ ನನಗೆ ತುಂಬ ಪ್ರೇರಣೆ ಸಿಕ್ಕಿದೆ ಅಂದರೆ ಓದುವುದು ಜಾಸ್ತಿ ಆದ ಹಾಗೆ ಆ ಪ್ರಕಾರಗಳು ತಿಳಿಯಿತು ಅಂದರೆ ಪಟ್ಟು ಹಿಡಿದು ಸಾಧಿಸಿದ್ರಿ. ಅದರಲ್ಲಿ ಒಂದು ಕಡೆ ಬೇಕು ಹೌದು ಅಂತ, ಅಷ್ಟು ಬ್ಯುಸಿ ಇದ್ರಿ, ಅಷ್ಟು ಓದ್ತಾ ಇದ್ರಿ, ನಡುವಲ್ಲಿ ಒಂದು ಸಾಹಿತ್ಯದ ಪುಸ್ತಕ ತಗೊಂಡು ಅದು ಓದಿ ನಿಮ್ಮ ಕವಿತೆಗಳಿಗೆ ಒಂದು ರೂಪವನ್ನು ಕೊಟ್ಟಿದ್ರಿ. ನೀವು ಮೊದಲ ಕವನ ಸಂಕಲನ ಬಿಡುಗಡೆ ಆಗಿದ್ದು ಯಾವಾಗ? 2020 ಮೊದಲ ಕವನ ಸಂಕಲನ ಕನ್ನಡ ಕೊಂಕಣಿ ಮಿಕ್ಸ್ ಎರಡು. ಅದು ಆ್ಯಕ್ಚುಲಿ ಮಾರಲಿಕ್ಕೆ ಅಥವಾ ಯಾರಿಗೆ ಕೊಡಲಿಕ್ಕೆ ಇರುವಂಥದ್ದಲ್ಲ, ಅದೊಂದು ಒಂದು ಪ್ರಯತ್ನ ನಂದು, ಕವನ ಸಂಕಲನ ಮಾಡುವ ಪ್ರಯತ್ನ. ನೀವೇ ಮಾಡಿರೋದು? ಹೌದು, ಪಬ್ಲಿಷರಿಗೆ ನಾವೇ ಪಬ್ಲಿಷ್ ಮಾಡಿದ್ದು, ನಾನು ಮತ್ತು ಮಾಮನ ಮಗ ಮತ್ತು ನಾವಿಬ್ಬರೇ ಸೇರಿ ನಮ್ಮದೇ ಇದರಲ್ಲಿ. ಮಾತ್ರ ನಮಗೆ ಇದರಲ್ಲಿ ಸೈಂಟ್ ಅಲೋಶಿಯಸ್ನ ಕೊಂಕಣಿ ಏನಿದೆ ಇನ್ಸ್ಟಿಟ್ಯೂಷನ್ ಅದರಲ್ಲಿರುವ
ಪಿಂಟೋ ಸರ್ ಅವರು ನಮಗೆ ತುಂಬ ಫಾರ್ಮೇಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಆ ಪುಸ್ತಕ ಪಬ್ಲಿಷ್ ಪುಸ್ತಕವನ್ನು ಹೌದು ಅಮನ್ ಪಬ್ಲಿಕೇಶನ್ ಅಲ್ಲಿ ನಮ್ಮದೇ ಅದು. ಹಾಗೆ ನಂತರ ಪ್ರಯತ್ನಿಸಿಲ್ಲ ಒಂದು ಸುಮಾರು ವರ್ಷ ಆಯ್ತಲ್ಲ ಮಾಡಿದ್ರಲ್ಲ ಪುಸ್ತಕಕ್ಕೆ ರೆಡಿ ಉಂಟು ಟೈಮ್ ಇಲ್ಲ ಮತ್ತೆ ಅದಕ್ಕೆ ನಾನು ನನ್ನ ಫುಲ್ ಕಾನ್ಸಂಟ್ರೇಷನ್ ಹಾಕ್ಬೇಕು. ಹೌದು ಹೌದು ಅದಕ್ಕಾಗಿ ಅದು ಇದನ್ನು ಮೊದಲು ಆದರೆ ನಾನು ನನ್ನ ಮಾಮನ ಮಗ ಇದು ಮಾಡಿ ಸರಿ ಮಾಡಲಿಕ್ಕೆ ಅವನದು ಈಗಷ್ಟೇ ಪಿ ಎಚ್ ಡಿ ಮುಗೀತು ಹಾಗೆ ಅವನಿಗೆ ಸಹ ಟೈಮ್ ಸಿಗಲಿಲ್ಲ ಮತ್ತು ನಾನು ಸ್ವಲ್ಪ ಕಾಯ್ತಾ ಇದ್ದೆ ಅವರು ಸ್ವಲ್ಪ ಫ್ರೀ ಆದಮೇಲೆ ನೋಡುವ ಅಂತ ಪ್ಲಸ್ ನಾನು ಸಹ ಸ್ವಲ್ಪ ಸರಿ ಮಾಡಿ ಎಲ್ಲ ರೆಡಿ ಮಾಡಿ ಕೊಡುವ ಅಂತ. ಹೌದಾಗಿ ಮತ್ತು ಈ ಪತ್ರಿಕೆಗಳಿಗೆ ಕಳಿಸೋದು ಅಥವಾ ರೇಡಿಯೋ ಕಳಿಸೋದು ಅಂಥದ್ದೆಲ್ಲ ಏನಾದರೂ ಮಾಡಿದ್ರೆ? ಹೌದು ಪತ್ರಿಕೆಗಳು ಕೊಂಕಣಿ ಪತ್ರಿಕೆಗಳಿಗೆಲ್ಲ ಕಳಿಸ್ತೇನೆ ಮತ್ತು ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತೇನೆ ಹಾಗೆ ಅವರು ಸಹ ಕವಿಗೋಷ್ಠಿ ಮುಗಿದ ಮೇಲೆ ಈ ಪೊಯೆಟಿಕ ಪಂಗಡದಲ್ಲಿ ನಾನಿದ್ದೇನೆ ಅವರು ರಕ್ಕುಣೋಗೆ ದಿರ್ವೋ ದಿವೆ ಸಂದೇಶ್ ವೀಜ್ ಹಾಗೆಲ್ಲ ಎಲ್ಲದಕ್ಕೂ ಕೊಡ್ತೇವೆ. ಕೊಂಕಣಿ ಬರಿತಾ ಇರ್ತೀರಿ ಅದರಲ್ಲಿ ನಿರಂತರವಾಗಿ? ನಿರಂತರ ಬರಿತಾ ಇರ್ತೀನಿ. ಬರಿತದ್ದು ಒಳಗೆ ಉಂಟು ಕೆಲವೊಂದು ಪಬ್ಲಿಷ್ ಮಾಡ್ತಾ ಇದ್ದೀರಿ. ಹೌದು ಮತ್ತು ಕನ್ನಡದಲ್ಲಿ ನಾನು ಪುಸ್ತಕಗಳಿಗೆ ಕೊಡೋದು ಕಡಿಮೆ ಪತ್ರಿಕೆಗಳಿಗೆ ಕಡಿಮೆ ಮತ್ತು ನಾನು ಆಕಾಶವಾಣಿಯಲ್ಲಿ ಸುಮಾರು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಈಗ ಇನ್ನೊಂದು ಬರುವ ವಾರದಲ್ಲಿ ಒಂದು ಎರಡು ಸೈಕಾಲಜಿದು ನನ್ನದು ಎಮ್ ಎಸ್ ಸಿ ಸೈಕಾಲಜಿ ಕೂಡ ಆಗಿದೆ ಅದರ ಮೇಲಿನ ಟಾಪಿಕ್ಗಳಿಗೆ ಒಂದು ಮಾತುಕತೆಗೆ ಕರೆದಿದ್ದಾರೆ. ಹೌದು ಸೆಷನ್ಸ್ ಥರ ಸೊ ಅದೊಂದು ಬಾಕಿ ಇದೆ. ಹೀಗೆ ಅಂದರೆ ಯಾವುದೆಲ್ಲ ಭಾಷೆಯಲ್ಲೆಲ್ಲ ಬರೀತಿದ್ದೀರಿ? ಕೊಂಕಣಿಯಲ್ಲಿ ಅಂತ ಗೊತ್ತಾಯಿತು, ಕನ್ನಡ ಗೊತ್ತಾಯಿತು, ತುಳು ಇಂಗ್ಲೀಷ್ ಇದು ಮೇಜರ್ ನಾಲ್ಕು ಇದರಲ್ಲಿ ಬರೀತೇನೆ. ಹಿಂದಿಯಲ್ಲಿ ಆಡಿಯೋ ಹೇಳ್ತೇನೆ ಬಟ್ ಬರೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಅದರ ಆಸೆ ಉಂಟು ಅದರಲ್ಲಿ ಸಹ ಬರೀಬೇಕು ಅಂತೇಳಿ. ಹೌದು ತುಂಬ ಖುಷಿ ಆಯಿತು. ಮತ್ತು ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವಂಥದ್ದು ಸಾಹಿತ್ಯ ಸಮಯದೆಲ್ಲ ಮಾಡ್ತಾ ಇದ್ದೀರಿ, ಅವಕಾಶಗಳು ಸಿಗ್ತಾ ಇದ್ದಾವೆ. ಹೌದು ಜನ ಗುರುತಿಸಿದ್ದಾರೆ ಉಡುಪಿಯಲ್ಲಿ, ಗುರುತಿಸಿದಾರಲ್ಲ, ಪರಿಚಯ ಆಗಿದ್ದೀರಿ ಈಗ, ನಿಮ್ಮ ಬಗ್ಗೆ ಗೊತ್ತಿದೆ ತುಂಬ ಜನರಿಗೆ. ಮತ್ತು ಈ ವಾಟ್ಸಪ್ ಬಳಗದಲ್ಲಿ ಎಲ್ಲ ಸ್ಪರ್ಧೆಗಳು ಇರುವಂಥದ್ದು ಅದರಲ್ಲಿ ಭಾಗವಹಿಸುವಂಥದ್ದೆಲ್ಲ ಮಾಡ್ತಿದ್ದೀರಾ? ಸ್ಪರ್ಧೆಗಳಿಗೆ ಭಾಗವಹಿಸೋದು ಕಮ್ಮಿ ನಾನು, ಯಾಕೆಂದರೆ ನಾನು ಇನ್ಸ್ಟೆಂಟ್ ಆಗಿ ಬರೆಯೋದು ಮತ್ತು ಅದು ಬರೆದು ಟ್ಯೂನ್ ಮಾಡಬೇಕು. ನನಗೆ ಅದು ಯಾವುದು ನೀವೀಗ ಸಬ್ಜೆಕ್ಟ್ ಕೊಟ್ಟು ಬರೀರಿ ಅಂದರೆ ನಾನು ಐ ಟೇಕ್ ಟೈಮ್. ಸೊ ವಾಟ್ ಕಮ್ಸ್ ಟು ನನಗೇನು ಮನಸ್ಸಿಗೆ ಬರ್ತದೆ ಅದನ್ನು ಬರೆದಿಡೋದು. ಕೆಲವೊಮ್ಮೆ ಕೆಲಸ ಮಾಡ್ತಾ ಇರುವಾಗ ಮನಸ್ಸಿಗೆ ಬಂದರೆ ಆಡಿಯೋ ಮಾಡಿ ಇಡೋದು, ಆಮೇಲೆ ಬರ್ಕೊಳ್ಳೋದು. ಸ್ಪರ್ಧೆಗಳಲ್ಲಿ ನಾನು ಹಿಂದೆ ಎಲ್ಲದರಲ್ಲೂ. ನಿಮ್ಮ ಬರವಣಿಗೆ ಬಗ್ಗೆ ನಿಮಗೆ ಏನು ಅನ್ನಿಸ್ತಿರ್ತದೆ? ಈಗ ನೀವು ಬರೆದಿದ್ದೀರಿ, ಏನು ಅನ್ನಿಸ್ತದೆ ನಿಮಗೆ ಅದರ ಬಗ್ಗೆ? ನನ್ನ ಬರವಣಿಗೆ ನನಗೆ ನನ್ನ ಭಾವನೆಗಳನ್ನು ಹೊರಗೆ ಹಾಕುವ ಒಂದು ಏನು ಹೇಳ್ತಾರೆ ಅದಕ್ಕೆ, ಮಾರ್ಗ ಅಥವಾ ಮೋಹರ. ಓಕೆ ಆಮೇಲೆ ನಾನು ಬರೆಯುವುದು ನನಗನ್ನಿಸ್ತದೆ ಇಟ್ ಯಾರು ಒಂದು ಥೀಮಲ್ಲಿ ಬರೆಯುವುದು ಮತ್ತು ಹೆಣ್ಣು ಮತ್ತು ಹೆಣ್ಣಿಗೆ ಅನ್ಯಾಯ ಆಗುವುದು ಅಂಥದ್ದನ್ನು ನೋಡಿದರೆ ನನಗೆ ಆ ಬರವಣಿಗೆ ಬೇಕೇ ಆಗ ಬರೆದು ಇಡ್ತೇನೆ. ಹಾಕಿದರೆ ಹೊರ ಹಾಕಿದರೆ ಏನಾದರೂ ಸರಿ ಆಗ್ಲಿಕ್ಕಿಲ್ಲ ಅಂತೇಳಿ ಸುಮ್ಮನೆ ಇರ್ತೇನೆ. ಮತ್ತೆ ಅಮ್ಮ ಪ್ರಕೃತಿ ಈ ಮೂರು ನನ್ನ ತುಂಬಾ ಹತ್ತಿರದ. ಹೌದು ಏನು ಹೇಳ್ತಾರೆ ಅದಕ್ಕೆ ಹತ್ತಿರದ ವಿಷಯಗಳು. ಹೌದು ತುಂಬಾ ಅದರಲ್ಲೇ ಅದು ಕಂಡ್ರೆ ಬರಿಬೇಕಂತ ಅನಿಸುವಂಥದ್ದು. ನಿಮ್ಮ ಬರಹದ ಬಗ್ಗೆ ಓದುಗರ ಅಭಿಪ್ರಾಯ ಹೇಗಿರ್ತದೆ? ನನಗೆ ಪ್ರಥಮವಾಗಿ ಅದರ ಬಗ್ಗೆ ರೆಸ್ಪಾನ್ಸ್ ಕೊಟ್ಟವರು ವಿಲ್ಸನ್ ಕಟೀಲ್, ಕೊಂಕಣಿ ಕನ್ನಡ ಸಾಹಿತಿ ಕವಿ. ಅವರು ನನ್ನ ಕವನಕ್ಕೆ ಬರೆಯುವ ದಾಟಿಗೆ ಏನು ಹೇಳಿದಂದರೆ ಅಮೃತ ಪ್ರೀತಮ್ ಅವರಿಗೆ ಹೋಲುವಂಥ ಕವಿಯತ್ರಿ ನೀವು ಅಂತ ಹೇಳಿದ್ದಾರೆ. ಆಮೇಲೆ ನನಗೆ ಎಲ್ಲರೂ ಹೇಳೋದು ನಿಮ್ಮ ಕವಿತೆಗಳಲ್ಲಿ ಸ್ಪಷ್ಟತೆ ಇದೆ ಮತ್ತು ಅದು ಒಂದು ನೈಜತೆ ಇದೆ ಮತ್ತು ಹೌದು ಮತ್ತು ಅದನ್ನು ತುಂಬ ಡೀಪಾಗಿ ಇಲ್ಲ ಕವಿತೆಗಳಿಲ್ಲ ಯೋಚಿಸ್ಬೇಕಂತ ಇಲ್ಲ ಆದರೆ ಯೋಚಿಸದಷ್ಟು ನಿಮಗೆ ಜಾಸ್ತಿ ಅದರಲ್ಲಿ ಆಳ ಹೋದಷ್ಟು ಜಾಸ್ತಿ ಒಳಗಿನ ಅದರದ್ದು ಸತ್ವ ಸಿಗುತ್ತೆ ಹೇಳ್ತಾರೆ. ಈಗ ಹೊಗಳಿದಾಗ ತುಂಬ ಖುಷಿಯಾಗುತ್ತೆ. ಒಂದೊಂದು ಸಲ ಒಂದೊಂದು ಟೀಕೆಗಳು ಅಂತ ಸಹ ಬರ್ತದೆ, ಅದನ್ನು ಹೇಗೆ ಸ್ವೀಕರಿಸ್ತೀರಾ? ಬಂದಿದೆಯಾ? ಕೆಲವು ಸಲ ಕೆಲವರು ಹೇಳಿದಿದೆ ಸತ್ಯ ಹೇಳ್ತಾರೋ ನಿಜ ಹೇಳ್ತಾರೋ ಗೊತ್ತಿಲ್ಲ, ನಮಗೆ ನೋವಾಗುವಂಥದ್ದು ಆಗುತ್ತೆ. ಕವಿ ಅಥವಾ ಸಾಹಿತ್ಯ ಇದರಲ್ಲಿ ನನಗೆ ಅಷ್ಟು ನೋವು ಅಂತ ಗೊತ್ತಾಗಲ್ಲ. ಆದರೆ ಹೌದು ಬೇರೆ ನೋವುಗಳ ಬಂದಾಗ
ನಮ್ಮಲ್ಲಿ ಸಾಹಿತ್ಯ ಮಾರ್ಗ. ಸೊ ಹಾಗೆ ಖಂಡಿತ. ಮತ್ತೆ ನಾನು ಯಾವುದೇ ನೋವನ್ನು ಬೇಸರ ಆಗುತ್ತೆ ಅದನ್ನು ತೋರಿಸಿ ಕುಳಿತುಕೊಳ್ಳಲ್ಲ, ನೋವನ್ನು ತಗೋತೇನೆ ಅನ್ನೊಟ್ಟಿಗೆ ಕರ್ಕೊಂಡು ಹೋಗ್ತೇನೆ. ಹೌದೌದು, ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತನಾಡಿ. ಮಾತುಕತೆಯನ್ನು ಮುಂದುವರಿಸುವ ಒಂದು ಚಿಕ್ಕ ವಿರಾಮದ ನಂತರ ಕವಿ ಸಮಯ ಮುಂದುವರಿಯುತ್ತೆ. ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಇಷ್ಟೆಲ್ಲ ನಿಮ್ಮ ಬಗ್ಗೆ ಕೇಳಿದ್ವಿ, ಚತುರ್ಭಾಷಾ ಕವಯಿತ್ರಿ ಅಂತ ಹೇಳ್ಬೋದು, ಬರೆದಿದ್ದೀರಿ, ನಿಮ್ಮ ಕವಿತೆಗಳನ್ನು ಕೇಳಬೇಕನ್ನುವಂಥ ಆಸಕ್ತಿ ನಾನಂತೂ ಕೇಳಿದ್ದೀನಿ, ನಮ್ಮ ವೀಕ್ಷಕರಿಗಂತೂ ಇದೆ. ನಿಮ್ಮ ಕೆಲವೊಂದು ಕವನಗಳನ್ನು ವಾಚನ ಮಾಡಿ. ನಾನು ಒಂದು ನನ್ನ ಮಾತೃಭಾಷೆ ಕೊಂಕಣಿ. ಸೊ ಪ್ರಥಮವಾಗಿ ನಾನು ಕೊಂಕಣಿಯಿಂದ ಸ್ಟಾರ್ಟ್ ಮಾಡಲಿ. ಓಕೆ. ನಿತ್ತಳು ಉತ್ಕಾಕ ವಳೊಂಗ್ ಸೊಡಿಯ, ನಿತ್ತಳು ಉತ್ಕಾಕ ವಳೊಂಗ್ ಸೊಡಿಯ, ಪಾಟೀರ್ ಮುಜ ಕೆಳ್ತಾತ್ತುಮಿ ಆ ಭಸ್ಮ ಕಾಸ, ಮೋತಿಂತ ಮುಜ ತೀಳ್ತಾತ್ತುಮಿ ನಾಟಕ ತುಂಬ ಸೋದಿಸ್ತ, ಪಾಟೀರ್ ಮುಜ ಕೆಳ್ತಾತ್ತುಮಿ ಆ ಭಸ್ಮ ಕಾಸ, ಮೋತಿಂತ ಮುಜ ತೀಳ್ತಾತ್ತುಮಿ ನಾಟಕ ತುಂಬ ಸೋದಿಸ್ತ, ಆಜ್ ಫಲ ಸದನೀತ್ ಹಿಸ್ ತುಂಬ ಚಿಕತ, ಆಜ್ ಫಲ ಸದನೀತ್ ಹಿಸ್ ತುಂಬ ಚಿಕತ, ಮುಜಿ ಮೋತು ಮಕ ಸಂಗ್ತ ಮುಖರ್ಸ್ ಸಂಗಜೆ ಜೇಂತುಕ ಭಕ್ತ, ಮುಜಿ ಮೋತು ಮಕ ಸಂಗ್ತ ಮುಖರ್ಸ್ ಸಂಗಜೆ ಜೇಂತುಕ ಭಕ್ತ, ಏಕ ಗಡಿ ತುಜ ಉತರ್ ತಂಕ ದೂಕುದಿತ್ತ, ಏಕ ಗಡಿ ತುಜ ಉತರ್ ತಂಕ ದೂಕ್ತಿತ್ತ, ಪುಣು ನಿತಳ್ ಮೂತಿಕ ತುಜ ತೀ ಬುಲ್ತತ್, ಪುಣು ನಿತಳ್ ಮೂತಿಕ ತುಜ ತೀ ಬುಲ್ತತ್, ತಿಕ ದುಕ್ಲರಿ ಖಂಡಿತ ತುಕ ಭುಕ್ಷಿತ, ತಿಕ ದುಕತ್ತರಿ ಖಂಡಿತ ತುಕ ಭುಕ್ಷಿತ, ಪೊರ ತುಜ ಹತಕ ಹದ್ಯೂನ್ ಮುಕ್ಲಿ ವಾಟ ಸಲ್ತ, ಪೊರ ತುಜ ಹತಕ ಹದ್ಯೂನ್ ಮುಕ್ಲಿ ವಾಟ ಸಲ್ತ, ಅನಿ ಮುಂತ ನಿತಳು ಉತ್ಕಾಕ ವಳೊಂಗ್ ಸೊಡಿಯ, ನಿತಳು ಉತ್ಕಾಕ ವಳೊಂಗ್ ಸೊಡಿಯ ಕಿತ್ಯಾಕ, ತಿತ್ಲ ಕುಷ್ಟ ಅಪಣಕ ದರಿಯಾಕ, ತಿತ್ಲ ಕುಷ್ಟ ಅಪಣಕ ದರಿಯಾಕ, ಮಾಗಿರ್ ಕಿತ್ಲ ನಜೂಕು ಜೀವಾಂಕ ಪಲ್ತಡಿ ತಿಪ ಹೋಯ್ತ. ದೇವರೇಕರು ಇದು ಕೊಂಕಣಿ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಇದ್ದಿದ್ದನ್ನು ಇದ್ದಾಗಿ ಹೇಳುವ ಹಾಗೆ ನಮ್ಗೆ ಅರ್ಥ ಆಯ್ತು. ನಮ್ಮ ವೀಕ್ಷಕರಿಗೆ ಸಹ ಇದು ಈಗ ಬೇಕು, ಅದರ ಬಗ್ಗೆ ನೀವು ಒಂಚೂರಿಗೆ ಹೇಳಬೇಕು. ಹೌದು, ಇದು ಕೊಂಕಣಿಯನ್ನು ನಾನು ಈ ಕವಿತೆ ಹೇಳಿದೆ ಯಾಕೆಂದರೆ ಈಗ ಜಗವೆಲ್ಲ ಹಿಂದಿನಿಂದ ಚೂರಿ ಹಾಕುವ ಜನ, ಅಂಥ ಸಂದರ್ಭದಲ್ಲಿ ನಾನು ನನ್ನನ್ನು ಮತ್ತು ನಮ್ಮ ಒಳ್ಳೆಯವರನ್ನು ನದಿಗೆ ಹೋಲಿಸಿದ್ದೇನೆ. ಈ ನದಿ ಏನು ಮಾಡ್ತದೆ, ಕ್ಲಿಯರ್ ಆಗಿರ್ತದೆ, ಹರಿದೇ ಹೋಗ್ತದೆ. ಅದು ಏನಾದರೂ ಒಂದು ಸಿಕ್ಕಿದ್ರೆ ಕಲ್ಮಶ ಕೊಂಡೋಗಿ ಸಮುದ್ರಕ್ಕೆ ತಲುಪಿಸ್ತದೆ. ಹಾಗೆಯೇ ಯಾರಿಗಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕಿದ್ರೆ ಕರ್ಕೊಂಡು ಹೋಗ್ತಾರೆ. ಸೊ ಅದರ ವಿವರ ಇಷ್ಟೇ, ಕ್ಲಿಯರ್ ಆಗಿ ನದಿಯಂತೆ ಶುದ್ಧವಾಗಿರುವ ಅಂತ. ಚೆನ್ನಾಗಿತ್ತು. ಕೊಂಕಣಿಯಲ್ಲಿ ಬರೀಲಿಕ್ಕೆ ಆಸಕ್ತಿ, ಕೊಂಕಣಿ ಪತ್ರಿಕೆಗಳು ಅಥವಾ ಮನೆಯಲ್ಲಿ ಕೊಂಕಣಿ ಮಾತಾಡ್ತೀರಿ ಅಂಥೇಳಿ ಅದನ್ನು ಬರೆದಿರುವಂಥದ್ದು. ಕೊಂಕಣಿ ಶಬ್ದಗಳು ರಕ್ತಗತ ರಕ್ತಗತ. ಹೌದು, ಅದೊಂದು. ಮತ್ತು ನಾನು ಎಲ್ಲಿ ಹೋದರೂ ನನ್ನದು ಪ್ರಥಮ ಆದ್ಯತೆ ಕೊಂಕಣಿ, ಸೆಕೆಂಡ್ ಆದ್ಯತೆ ತುಳು, ಥರ್ಡ್ ಕನ್ನಡ. ಆದರೆ ನನಗೆ ಹೇಳ್ತಾರೆ ಕನ್ನಡದಲ್ಲಿ ನನ್ನ ಹೋಲ್ಡ್ ಬೆಟರ್ ಅಂತ. ಹೌದೌದು. ಸೊ ಹಾಗೆ ಇನ್ನೊಂದು ತುಳು ಹೇಳ ಹೇಳ, ಇದು ಸ್ವಲ್ಪ ಬೇರೆ. ಉಸಿರಿನ ಹಸಿರಾದ ದಿವೊಂದುವೆ, ಉಸಿರಿನ ಹಸಿರಾದ ದಿವೊಂದುವೆ, ಯಾನುಂಜಿ ಅಪದ ಮನಿ ಆದಿತ್ತಂಡ, ಯಾನೊಂಜಿ ಅಪದ ಮನಿ ಆದಿತ್ತಂಡ, ಮೆರೆನ ಎದೆಗೂಡುಗು ನೆತ್ತಿರನ ಪತಂದು ಪೋತುವೆ, ಯಾನೊಂಜಿ ಅಪದ ಮನಿ ಆದಿತ್ತಂಡ, ಮೆರೆನ ಎದೆಗೂಡುಗು ನೆತ್ತಿರನ ಪತಂದು ಪೋತುವೆ, ಅರೆನ ನೆತ್ತಿರದ ಕಣಕಣಲ ಏನನ ತಾಗೊಂದೇ ಪೋತು, ಅರೆನ ನೆತ್ತಿರದ ಕಣಕಣಲ ಏನನ ತಾಗೊಂದೇ ಪೋತು, ಯಾನೊಂಜಿ ನೆತ್ತಿರದ ಕಣ ಆದಿತ್ತಂಡ, ಯಾನೊಂಜಿ ನೆತ್ತಿರದ ಕಣ ಆದಿತ್ತಂಡ, ಎನ್ನರೆನ ಉಡಲಿಡು ಕುಲ್ದುವೆ, ಎನ್ನರೆನ ಉಡಲಿಡು ಕುಲ್ದುವೆ, ಅರೆನ ಬಂಜಿಗ ಒಂಜಿ ತುತ್ತು ನುಪ್ಪು ಜಾಸ್ತಿ ಪೋಪು ಲೆಕ್ಕ ಮಲ್ದುವೆ, ಅರೆನ ಬಂಜಿಗ ಒಂಜಿ ತುತ್ತು ನುಪ್ಪು ಜಾಸ್ತಿ ಪೋಪು ಲೆಕ್ಕ ತೂಂದುವೆ, ಯಾನು ಮೋಕೆಮಿನಿ ಆದಿತ್ತಂಡ, ಯಾನು ಮೋಕೆಮಿನಿ ಆದಿತ್ತಂಡ, ಎನ್ನರೆನ ಇಡೀ ಎದೆನೆ ಆವರಿಸಿದುವೆ, ಎನ್ನರೆನ ಇಡೀ ಎದೆನೆ ಆವರಿಸಿದುವೆ, ಮೆರೆನ ಪ್ರೀತಿಗ ಪ್ರೇಮ ಲೋಕನೇ ತೋಪಾದುವೆ, ಮೆರೆನ ಪ್ರೀತಿಗೆ ಪ್ರೇಮ ಲೋಕನೇ ತುಪ್ಪಾದುವೆ, ಯಾನು ಸೂರ್ಯಮಿನಿ ಆದಿತ್ತಂಡ, ಎನ್ನಾರು ಪೋಪಿನ ದಿಕ್ಕಗೆ ಪೋದು ಬೊಲ್ಪಾದು ಇತ್ತುದುವೆ,
ಯಾನು ಸೂರ್ಯಮಿನಿ ಆದಿತ್ತುಂಡ ಎನ್ನಾರು ಪೋಪಿನ ದಿಕ್ಕಿಗೆ ಪೋದು ಬೊಲ್ಪಾದು ಇತ್ತುದ್ವೆ. ಅರೆನ ಕೈತಾಲು ಕತ್ತಲೆ ಬರಂದಿ ಲೆಕ್ಕ ತೂಂದ್ವೆ. ಅರೆನ ಕೈತಾಲು ಕತ್ತಲೆ ಬರಂದಿ ಲೆಕ್ಕ ತೂಂದ್ವೆ. ಯಾನೊಂಜಿ ಇರೇ ಆದಿತ್ತುಂಡ ಯಾನೊಂಜಿ ಇರೇ ಆದಿತ್ತುಂಡ ಆರು ಇಪ್ಪ ಮುಟ್ಟ ಎನನ್ಲ ದೀಲ ಬಂದು ತಪಸ್ಸು ಮಲ್ದುವೆ. ಆರು ಇಪ್ಪ ಮುಟ್ಟ ಏನಲ್ಲ ದೀಲ ಬಂದು ತಪಸ್ಸು ಮಲ್ದುವೆ. ಅರೆನ ಉಸಿರಿನು ಹಸಿರಾದ ದಿವೊಂದುವೆ. ಅರೆನ ಉಸಿರನ್ನು ಹಸಿರಾದ ದಿವೊಂದುವೆ. ಇದು ತುಳು. ಚೆನ್ನಾಗೂ ಇತ್ತು, ವಾಚನೂ ತುಂಬ ಚೆನ್ನಾಗಿತ್ತು. ಇದ್ರ ಬಗ್ಗೆ ಒಂಚೂರು ಚುಟುಕಾಗಿ ಹೇಳಿಬಿಡಿ. ಇದು ಇದೊಂದು ಪ್ರೀತಿಯ ಕವನ, ರೊಮ್ಯಾಂಟಿಕ್ ಅಂತ ಹೇಳ್ಬೋದು. ಒಂದು ವೇಳೆ ನಾನು ಪ್ರೀತಿಸಿದ ವ್ಯಕ್ತಿಗಾಗಿ ನಾನು ಸೂರ್ಯ ಆಗಿದ್ದರೆ, ಅಪಧಮನಿ ನರ ಆಗಿದ್ದರೆ, ಅಥವಾ ಎಲೆ ಆಗಿದೆ, ಕೊನೆಗೆ ಎಲೆ ಆಗಿದ್ದರೆ ಹೇಳ್ತಾರೆ ಅಂದರೆ ಇದೆಲ್ಲ ಆಗಿ ಕೊನೆಗೆ ನಾನು ಎಲೆ ಆಗಿದ್ದರೆ, ಎಲೆ ಕೊಡೋದು ಆಮ್ಲಜನಕ. ಸೊ ಪ್ರತಿ ಅವರು ಇರುವವರೆಗೆ ಅವರ ಉಸಿರಲ್ಲಿ ನಾನು ಹಸಿರಾಗಿದ್ದೇನೆ ಅಂತ. ಇದು ಪ್ರೀತಿಯ ಏನು ಹೇಳ್ತಾರಲ್ಲ, ಆ ಎತ್ತರವನ್ನು ತೋರಿಸುತ್ತದೆ. ಪರಾಕಷ್ಟತೆ, ಪರಾಕಷ್ಟತೆ. ಚೆನ್ನಾಗಿತ್ತು ಕವನಗಳು. ಧನ್ಯವಾದ. ಕನ್ನಡ, ಇನ್ನೊಂದು ಕನ್ನಡ. ಈಗ ಮುಂದೆ ಬರುವುದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೌದು, ಕನ್ನಡ ಒಂದು, ಆದರೆ ಸ್ವಲ್ಪ ಉದ್ದ ಉದ್ದ. ಯಾಕೆಂದರೆ ಇದರಲ್ಲಿ ಒಂದು ಮಹಿಳೆ, ಇದರ ನಾನು ಶೀರ್ಷಿಕೆ ಕೊಟ್ಟಿದ್ದೇನೆ, ಮತ್ತೊಬ್ಬ ದೇವತೆಯಾಗಲು ಕಾದಿರುವೆ ಅಂತ ಈ ಹೆಣ್ಣು ಹೇಳೋದು. ಸೊ ಪ್ರಥಮವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ನಿಮಗೆ ಶುಭಾಶಯ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ. ಈಗ ಈ ಕವನವನ್ನು ವಾಚಿಸ್ತೇನೆ. ನನ್ನ ಪುಟ್ಟ ಜಗತ್ತಲ್ಲಿ ನಾನಿದ್ದೆ ಬೆಚ್ಚಗೆ, ನನ್ನ ಪುಟ್ಟ ಜಗದಲ್ಲಿ ನಾನಿದ್ದೆ ಬೆಚ್ಚಗೆ, ಗುಡುಗು ಸಿಡಿಲಂತೆ ಕೇಳಿಸುತ್ತಿತ್ತು ಅವನು ಅವಳುಗಳ ಗುದ್ದಾಟ ಹೊರಗೆ. ನನ್ನ ಪುಟ್ಟ ಜಗತ್ತಲ್ಲಿ ನಾನಿದ್ದೆ ಬೆಚ್ಚಗೆ, ಗುಡುಗು ಸಿಡಿಲಂತೆ ಕೇಳಿಸುತ್ತಿತ್ತು ಅವನು ಅವಳುಗಳ ಗುದ್ದಾಟ ಹೊರಗೆ. ಸುರಕ್ಷಿತ ಕೋಟೆಯಂತಿರುವ ಅರಮನೆಯಲ್ಲಿ ತಿನ್ನದೆ ಸಿಗುತ್ತಿತ್ತು ಮೃಷ್ಟಾನ್ನ. ಸುರಕ್ಷಿತ ಕೋಟೆಯಂತಿರುವ ಅರಮನೆಯಲ್ಲಿ ತಿನ್ನದೆ ಸಿಗುತ್ತಿತ್ತು ಮೃಷ್ಟಾನ್ನ. ಅಲ್ಲೇ ಬೆಳೆಯುತ್ತಿದ್ದೆ ಸುತ್ತಿ ಇಡೀ ಜಗವನ್ನು, ಅಲ್ಲೇ ಬೆಳೆಯುತ್ತಿದ್ದೆ ಸುತ್ತಿ ಇಡೀ ಜಗವನ್ನು. ಅಲ್ಲಲ್ಲಿ ಕೇಳಿಸುತ್ತಿತ್ತು ಮತ್ತದೇ ರಾಗ ಅವಳು ಅವನು, ಅಲ್ಲಲ್ಲಿ ಕೇಳಿಸುತ್ತಿತ್ತು ಮತ್ತದೇ ರಾಗ ಅವಳು ಅವನು. ಗಡುಸಾದ ಸ್ವರವೊಂದು ಕರೆಯುತ್ತಿತ್ತು, ಮಗನೇ ಕಾಯುತ್ತಿರುವ ಬೇಗ ಬಾ. ಗಡುಸಾದ ಸ್ವರವೊಂದು ಕರೆಯುತ್ತಿತ್ತು, ಮಗನೇ ಕಾಯುತ್ತಿರುವ ಬೇಗ ಬಾ. ಶುಶ್ರಾವ್ಯ ಕಂಠವೊಂದು ಗೋಗರೆಯುತ್ತಿತ್ತು ಸುರಕ್ಷಿತವಾಗಿ ಬರುವೆಯಂತೆ ಮೆಲ್ಲಗೆ. ಶುಶ್ರಾವ್ಯ ಕಂಠವೊಂದು ಗೋಗರೆಯುತ್ತಿತ್ತು ಸುರಕ್ಷಿತವಾಗಿ ಬರುವೆಯಂತೆ ಮೆಲ್ಲಗೆ. ಒಂದು ದಿನ ಹತ್ತಿರದಲ್ಲಿ ಕೇಳಿಸಿತ್ತು ಸ್ವರ, ಒಂದು ದಿನ ಹತ್ತಿರದಲ್ಲಿ ಕೇಳಿಸುತ್ತು ಸ್ವರ, ಬಿಕ್ಕಿ ಅತ್ತು ಸೋತು ಹೋದ ಧ್ವನಿ. ಬಿಕ್ಕಿ ಅತ್ತು ಸೋತು ಹೋದ ಧ್ವನಿ. ಬೇಡ ನನಗಿನ್ನೆಂದೂ ಬೇಡ, ಬೇಡ ನನಗಿಂದೆಂದೂ ಬೇಡ. ಚೀರಾಡುವ ಹೆಣ್ಣಿನ ಮಾರ್ತನೆ, ಚೀರಾಡುವ ಹೆಣ್ಣಿನ ಮಾರ್ತನೆ. ಬೆಚ್ಚನೆ ಮಲಗಿದ್ದಾಗ ಬೇರೊಂದೇ ಜಗತ್ತಿನತ್ತ ಸೆಳೆತಂತೆ, ಬೆಚ್ಚನೆ ಮಲಗಿದ್ದಾಗ ಬೇರೊಂದೇ ಜಗತ್ತಿನತ್ತ ಸೆಳೆದಂತೆ ಸುತ್ತಲಿದ್ದ ಬಿರುಗಾಳಿ ಸುಳಿಯಾಗಿಸಿ ಎಳೆದೊಯ್ದಂತೆ. ಅತ್ತ ಹೆಣ್ಣಿನ ಚೀರಾಟ, ಇತ್ತ ಎಳೆಯುತ್ತಿರುವವರ ಕೈಗಳ ಎಳೆದಾಟ, ಹೊರಗಿರುವವರ ಮಾತಿನ ಆರ್ಭಟ, ಸುತ್ತಲೂ ಬರೀ ಗದ್ದಲ ಕಿರುಚಾಟ, ಅವಳು ಅವನು. ಬೆಚ್ಚಗಿದ್ದ ಈ ಜೀವ ಒಮ್ಮೆಲೆ ಚಳಿಯಲ್ಲಿ ಮಿಂದಂತೆ, ಹರಿಯುತ್ತಿರುವ ನೀರಿನ ರಭಸಕ್ಕೆ ಕಿವಿ ತಮಟೆ ಒಡೆದು ಚೂರಾದಂತೆ, ಅವರಿವರು ಹೊರಗೆ ಎಳೆಯುತ್ತಿದ್ದರು. ಸಹಿಸಲ ಸಾಧ್ಯ ನೋವು ದೇಹವನ್ನು ಗುದ್ದಿಟ್ಟಂತೆ. ಇದೋ ಯಾರೋ ತಲೆ ಕೆಳಮಾಡಿ ಬೆನ್ನಿಗೆ ಗಟ್ಟಿ ಬಡಿದಂಥ ಆಭಾಸ, ಜೋರಾಗಿ ಅಳತೊಡಗಿದೆ. ಅಷ್ಟೇ, ನನ್ನನ್ನು ಕಂಡು ಆ ಅತ್ತು ಸುಸ್ತಾಗಿದ್ದ ಕಣ್ಣುಗಳೆರಡು ನೋವೆಲ್ಲ ಮರೆತು ನಗುತ್ತಿದ್ದವು. ಎಲ್ಲೆಡೆ ಗುಸುಗುಸು, ಹೆಣ್ಣು ಮಗಳು ಕಣೆ ಹೆಣ್ಣು. ಗಡಸು ಸ್ವರಗಳ ತಿರಸ್ಕಾರವಾದರೆ ಆಲಂಗಿಸಿ ಆ ಕೈಗಳು ಮಾತ್ರ ದೇಹವನ್ನು ಮುದ್ದಾಡುತ್ತಿದ್ದವು. ನನ್ನ ಪಾಪು, ನನ್ನ ಪುಟ್ಟ ಪಾಪು. ದೇವಲೋಕದಲ್ಲಿ ದೇವತೆಯ ಕೈ ಯಾಸರಿಯಲ್ಲಿರುವ ಪರಿ ಖುಷಿ ಕೊಟ್ಟಿತ್ತು. ಅಮ್ಮನ ಅಪ್ಪುಗೆಯ ಮುಂದೆ ಎಲ್ಲವೂ ಕರಗಿ ನೀರಾಯಿತು. ದೇವತೆಯೊಂದಿಗೆ ಅಂದು ಕಳ್ಳಿ ಕಳೆದ ಕ್ಷಣ ಇಂದು ಇಲ್ಲಿ ನಾನು ಪ್ರಸವ ಕೋಣೆಯಲ್ಲಿ ನೆನೆಯುತ್ತಿರುವೆ. ಅಂದು ದೇವತೆಯೊಂದಿಗೆ ಕಳೆದ ಕ್ಷಣ ಇಂದು ನಾನು ಇಲ್ಲಿ
ಪ್ರಸವಕ್ಷ ಕೋಣೆಯಲ್ಲಿ ನೆನೆಯುತ್ತಿರುವೆ. ನನ್ನೊಳಗೊಬ್ಬಳು ಒಬ್ಬನು ಇರುವನು, ನನ್ನೊಳಗೊಬ್ಬಳು ನನ್ನೊಳಗೊಬ್ಬಳು ಒಬ್ಬನೋ ಇರುವನು. ಪುಳ ಕಿತ್ತಳಾಗಿ ಕಾಯುತ್ತಿರುವೆ ಮತ್ತೊಬ್ಬ ದೇವತೆಯಾಗಲು. ಪುಳ ಕಿತ್ತಳಾಗಿ ಕಾಯುತ್ತಿರುವೆ ಮತ್ತೊಬ್ಬ ದೇವತೆಯಾಗಲು. ತುಂಬ ಚೆನ್ನಾಗಿತ್ತು. ಎಲ್ಲೋ ಕರ್ಕೊಂಡು ಹೋದ್ರೆ ಕಣ್ಣುಗಳೆಲ್ಲ ಒದ್ದೆ ಆದಾಗಾಯಿತು. ತುಂಬ ಚೆನ್ನಾಗಿತ್ತು ಈ ಕವಿತೆ. ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು. ವಾಚನನು ತುಂಬ ಚೆನ್ನಾಗಿತ್ತು. ಸ್ಪಷ್ಟತೆ ಇತ್ತು. ತುಂಬ ಅರ್ಥಪೂರ್ಣವಾದಂತಹ ಕವಿತೆ ಇದು. ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ ಕಷ್ಟಪಟ್ಟು ಮಗುವನ್ನು ಹೆತ್ತು ಹೌದು ಪ್ರೀತಿ ಮಾಡುವ ಅಮ್ಮಂದಿರಿಗಾಗಿ. ತುಂಬ ಖುಷಿಯಾಯಿತು ನಿಮ್ಮ ಬಗ್ಗೆ ತಿಳ್ಕೊಂಡು, ನಿಮ್ಮ ಸಾಹಿತ್ಯ ಆಮೇಲೆ ನಿಮ್ಮ ವಿದ್ಯೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿವಿ. ಇದು ಬಿಟ್ಟು ಬೇರೆ ಏನಾದರೂ ಹವ್ಯಾಸಗಳು ಅಂತ ಇದೆಯಾ? ಹವ್ಯಾಸಗಳು, ನಾನು ಸ್ಪೋರ್ಟ್ಸ್ ವುಮನ್ ಅಂದರೆ ನಾನು ನನ್ನದು ಬ್ಯಾಡ್ಮಿಂಟನ್ ತುಂಬ ಕ್ಲೋಸ್ ಟು ಹಾರ್ಟ್, ತುಂಬ ನಾನು ಆಸೆ ಪಡುವಂಥ ಆಟ. ಅದು ಬಿಟ್ಟರೆ ಐ ಆಮ್ ಅನ್ ಅಥ್ಲೀಟ್, ನಾನು ಓಟಗಾರ್ತಿ, ನಡೆಯುತ್ತಿದ್ದೆ ಇದರಲ್ಲಿ ಭಾಗವಹಿಸ್ತಿದ್ದೆ, ನಡೆಯುವುದು ಹೌದು ಅದರಲ್ಲಿ. ಅದು ಬಿಟ್ಟರೆ ನಾನು ನನಗೆ ಅಡ್ಮಿನಿಸ್ಟ್ರೇಷನ್ ತುಂಬ ಇಷ್ಟ, ಮತ್ತು ಕೌನ್ಸೆಲಿಂಗ್ ಅಂದರೆ ಯಾರನ್ನಾದರೂ ಸಪೋರ್ಟ್ ಬೇಕಂತ ಅನಿಸಿದರೆ ಅವರನ್ನು ಕರೆದು ಮಾತಾಡಿಸಿ ಒಂದು ಮೋಟಿವೇಶನ್ ಆ್ಯಂಡ್ ಅಪ್ರಿಷಿಯೇಷನ್ ಅದು. ಸೊ ಅದು ಬಿಟ್ಟರೆ ತೋಟಗಾರಿಕೆ ಮತ್ತು ಅಯ್ಯ ನಾನು ಪ್ರಾಣಿ ಪಕ್ಷಿ ಮತ್ತು ಜೀವಿಗಳ ಪ್ರಿಯ. ತುಂಬ ಖುಷಿಯಾಯಿತು ನಿಮ್ಮ ಬಗ್ಗೆ ತಿಳ್ಕೊಂಡು. ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವೀಕ್ಷಕರಿಗೆ ಈ ದಿನ ನಾನು ಹೇಳೋದಂದರೆ, ಹೆಣ್ಣು ನಾನು ಹೆಣ್ಣೆಂದು ಹಿಂದೆ ನಿಲ್ಲಬಾರದು. ನಮ್ಮಲ್ಲೂ ಒಂದು ಶಕ್ತಿ ಇದೆ. ಎಲ್ಲದಕ್ಕಿಂತ ಜಾಸ್ತಿ ನಾವು ಸಿಸ್ಟಮ್ಯಾಟಿಕ್ ಏನು ಹೇಳ್ತಾರೆ ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಆಗಿರಬೇಕು ಒಂದು. ಎರಡನೇದು ಕಲಿಬೇಕು. ಮೂರನೇದೇನೆಂದರೆ ಪ್ರೀತಿಸಬೇಕು, ಬದುಕಬೇಕು, ಬದುಕಲು ಬಿಡಬೇಕು. ಇದು ನನ್ನ ಬದುಕಬೇಕು, ಇನ್ನೊಬ್ಬರಿಗೆ ಬದುಕಲಿಕ್ಕೆ ಬಿಡಬೇಕು, ಬದುಕನ್ನು ಪ್ರೀತಿಸಬೇಕು. ಖಂಡಿತ ತುಂಬ ಚೆನ್ನಾಗಿರುವಂಥ ಸಂದೇಶವನ್ನು ನೀವು ಕೊಟ್ಟಿರಿ. ಇಷ್ಟೊತ್ತು ನಮ್ಮೊಂದಿಗಿದ್ರಿ, ತುಂಬ ಖುಷಿಯಾಯಿತು. ಎಷ್ಟೋ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಇದು ನಮಗೆಲ್ಲರಿಗೂ ಸಹ ಪ್ರೇರಣೆ ಅಂತ ಹೇಳ್ಬೋದು. ಯಾಕಂದರೆ ಸುಲಭದ ಹಾದಿ ಆಗಿರಲಿಲ್ಲ, ಅದು ಹೇಳಿದೆ ಆವಾಗಲೇ ಹೇಳಿದಾಗೆ ಸುಲಭವಾಗಿ ಹೇಳ್ಕೊಂಡು ಹೋದ್ರಿ, ಆದರೆ ಅದು ಸುಲಭದ ಹಾದಿ ಅಂಥೇಳಿ ಹೇಳಲಿಕ್ಕಾಗೋದಲ್ಲ. ತುಂಬ ಕಷ್ಟಪಟ್ಟಿದ್ದೀರಿ, ಅದೊಂದು ಪ್ರೇರಣೆಯಾಗಿದೆ. ಹಾಗೆ ನಿಮ್ಮ ಬರವಣಿಗೆ ಇನ್ನೂ ಮುಂದುವರಿಲಿ. ತುಂಬ ಇದೆ ಅಂತ ಹೇಳಿದ್ರಿ, ಪುಸ್ತಕ ಮಾಡುವಷ್ಟು ಇದೆ ಅಂತ ಹೇಳಿದ್ರಿ. ಪುಸ್ತಕ ಪ್ರಕಟಣೆ ನೀನು ಮಾಡಿ ಆದಷ್ಟು ಬೇಗ. ಈ ಕಾರ್ಯಕ್ರಮ ನಿಮಗೂ ಒಂದು ಸ್ಫೂರ್ತಿಯಾಗಲಿ ಅಂಥೇಳಿ ನಾನು ಸ್ಪಂದನ ವಾಹಿನಿಯ ಪರವಾಗಿ ಎಲ್ಲರ ಪರವಾಗಿ ಸರ್ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಇದು ಇಂದಿನ ಕವಿ ಸಮಯ, ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ. ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.